ಒಕ್ಕಲಿಗರ ಸೇವಾ ಟ್ರಸ್ಟಿಂದ ಇವತ್ತು ಹಿರಿಯ ಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಇಟ್ಕೊಂಡಿದೀರ. ಅದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಒಂದು ಸಣ್ಣ ಆದಿಚುಂಚನಗಿರಿಯನ್ನ ಸಂಸ್ಥಾನವನ್ನಾಗಿ ಮಾಡಿದ್ದು ನಮ್ಮ ಹಿರಿಯ ಗುರುಗಳು. ಒಕ್ಕಲಿಗರ ಸಂಸ್ಥಾನವನ್ನ ಇಡೀ ವಿಶ್ವಕ್ಕೆ ತಗೊಂಡೋಗಿ ನಮ್ಮ ಅಸ್ಮಿತೆಯನ್ನ, ಒಕ್ಕಲಿಗರನ್ನ ನಾವು ಅನ್ನೋದನ್ನ ತೋರಿಸಿದ್ದು ನಮ್ಮ ಹಿರಿಯ ಗುರುಗಳು. ಅವರ ಆದಿಯಲ್ಲೇ, ಯಾಕೋ ಇವತ್ತು ಇನ್ನೂ ಊಟ ಮಾಡಿಲ್ಲ ಅಂತೇಳಿ ನಮ್ಮೆಲ್ಲರೂ ಆರಾಮಾಗಿ ಕೂತಿದ್ದಾರೆ. ಅದರ ಆದಿಯಲ್ಲೇ ನಮ್ಮ ಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಇಡೀ ವಿಶ್ವದಲ್ಲಿ ಒಕ್ಕಲಿಗರ ಮಠವನ್ನ, ಒಕ್ಕಲಿಗರ ಜನಾಂಗದ ಕೀರ್ತಿ ಪತಾಕೆಯನ್ನ ಇವತ್ತು ಹಲವಾರು ಸಂಸ್ಥೆಗಳನ್ನ ಹುಟ್ಟು ಹಾಕೋದ್ರ ಮೂಲಕ ನಮ್ಮನ್ನ ವಿಶ್ವದ ಮಟ್ಟಕ್ಕೆ ಗುರುತಿಸ್ಕೊಳ್ಳುವಂತೆ ಮಾಡಿದರೆ ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಗುರುಗಳ ಜ್ಞಾನ, ಅವರ ತಿಳುವಳಿಕೆ ನಮ್ಮ ಸಮಾಜಕ್ಕೆ ಬಹಳ ಅವಶ್ಯಕತೆ. ನಾನು ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಬಹಳ ಹೆಮ್ಮೆ ಇದೆ. ಈ ಜನಾಂಗದಲ್ಲಿ ಏನಾದರೂ ಮಾಡಬೇಕು, ಅವರ ಮಾರ್ಗದರ್ಶನ, ಅವರ ಆಶೀರ್ವಾದದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅನ್ನೋ ತುಡಿತ ನನ್ನಲ್ಲಿದೆ. ನಮ್ಮ ಒಕ್ಕಲಿಗ ಸಂಘದವರು ಇಡೀ ಮಂಡ್ಯದಲ್ಲಿ 14 ಲಕ್ಷ ಒಕ್ಕಲಿಗರಿದ್ದಾರೆ. ನಮಗೊಂದು ಸಮುದಾಯ ಭವನ ಇಲ್ಲ. ಬಹಳ 75-80 ವರ್ಷದಿಂದ ಎಲ್ಲ ಜಿಲ್ಲೆಯಲ್ಲಿದೆ, ಒಕ್ಕಲಿಗರಿಗೆ ಮಾತ್ರ ಒಕ್ಕಲಿಗರ ಸಮುದಾಯ ಭವನ ಇಲ್ಲ ಅಂತ ಹೇಳಿದರೆ, ಅದ್ರ ಜೊತೆಗೆ ಒಂದು 6 ಇತರ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಜಾಗ ಬೇಕು ಅಂತೇಳಿ ನಮ್ಮ ಜಿಲ್ಲಾಡಳಿತದ ಮುಂದೆ, ನನ್ನ ಮುಂದೆ ಅಪ್ಲಿಕೇಶನ್ ಅನ್ನ ಇಟ್ಟಿದ್ದಾರೆ. ನೀವು ಕೇಳಿರುವಂತ ಜಾಗವನ್ನ ಶೀಘ್ರದಲ್ಲೇ ಜಿಲ್ಲಾಡಳಿತ ವತಿಯಿಂದ ಕೊಡ್ತೀವಿ. ಒಂದು ಅತ್ಯುತ್ತಮವಾದ, ಒಕ್ಕಲಿಗರಿಗೆ, ಒಕ್ಕಲಿಗ ವಿದ್ಯಾರ್ಥಿಗಳಿಗೆ, ಒಕ್ಕಲಿಗ ಬಡವರಿಗೆ ಉಪಯೋಗ ಆಗುವಂತ ಸಮುದಾಯ ಭವನವನ್ನ ಕಟ್ಟಿ ಅದು ನಮ್ಮ ಸಮುದಾಯಕ್ಕೆ ಒಳ್ಳೇದಾಗಬೇಕು ಅನ್ನೋದು ನಾನು ಒಕ್ಕಲಿಗರ 4 ಜನ ನಮ್ಮ ಪ್ರತಿನಿಧಿಗಳು ಹೇಳಿದ್ದಾರೆ. ಅವರಿಗೆ ನಾನು ಕೇಳ್ತೀನಿ. ಅಶೋಕ್ ಜರಾಮ್ ಅವರು ನನಗೊಂದು 4 ತಿಂಗಳು ಮುಂಚೆ ಪಾಪ ಮಾಡಿದರು. ಕೆರೆ ಅಂಗಳದಲ್ಲಿ ಭಾಳ ದಿನಗಳಿಂದ ಕೇಳ್ತಾ ಇದ್ದೀವಿ, ಅದೊಂದು ಫೈಲನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ. ಮುಂದಿನ ಸಭೆಯಲ್ಲೇ ಒಕ್ಕಲಿಗ ಜನಾಂಗಕ್ಕೆ ಮತ್ತು ಇನ್ನು 6 ಸಣ್ಣ ಸಣ್ಣ ಸಮುದಾಯಗಳವರಿಗೆ, ಯಾರಿಗೆ ಸಮುದಾಯ ಭವನ ಇಲ್ಲ ಅವರೆಲ್ಲರಿಗೂ ಜಾಗವನ್ನು ನಮ್ಮ ಸರ್ಕಾರದ ವತಿಯಿಂದ ಮಂಡ್ಯದಲ್ಲಿ ಕೊಡ್ತೀವಿ. ಅದೇ ರೀತಿ ಕೆಂಪೇಗೌಡರು, ಒಕ್ಕಲಿಗರ ಅಸ್ಮಿಯತೆ ಕೆಂಪೇಗೌಡ ಅಂತ ಹೇಳಿದ್ರೆ ಒಕ್ಕಲಿಗರು ಅಂತ ತಿಳ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಹೊಸಳ್ಳಿ ಸರ್ಕಲ್ನಲ್ಲಿ 3 ಕೋಟಿ ರೂಪಾಯಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅಲ್ಲಿ 12 ಅಡಿ ಉದ್ದದ ಕೆಂಪೇಗೌಡರ ಪ್ರತಿಮೆಯನ್ನ ಶೀಘ್ರದಲ್ಲೇ ಸ್ಥಾಪನೆಯನ್ನ ಮಾಡ್ತೀವಿ. ನಮ್ಮ ಗುರುಗಳು ಆದಿಚುಂಚನಗಿರಿಯ ಹಿರಿಯ ಗುರುಗಳ ಹೆಸರನ್ನ ಒಂದು ಸರ್ಕಲ್ಗೆ ಇಡಬೇಕು, ಈ ಸರ್ಕಲ್ಗೆ ಕೇಳಿದ್ರು, ಮಾಹಿತಿ ತಗೊಂಡಾಗ ಇದನ್ನ ಜಯಚಾಮರಾಜೇಂದ್ರ ಒಡೆಯರ್ ಆ ಹೆಸರನ್ನ ಆಲ್ರೆಡಿ ಇಟ್ಟಿದ್ದಾರೆ ಸರ್ಕಾರ ನನ್ನ ಅವಧಿಗಿಂತ ಮುಂಚೆನೆ. ಇನ್ನ ಒಂದು ಪ್ರಮುಖವಾದ ಸರ್ಕಲ್ ಅನ್ನ ಗುರುತಿಸಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರನ್ನ ಆ ಸರ್ಕಲ್ಗೆ ಇಟ್ಟು ಅಲ್ಲಿ ಒಂದು ದೊಡ್ಡ ವಿಗ್ರಹವನ್ನ ಸ್ಥಾಪಿಸುವಂತ ಜವಾಬ್ದಾರಿಯನ್ನ ನಾನು ತಗೋತೀನಿ ಅಂತ ಹೇಳಿ ಇವತ್ತು ಗುರುಗಳಿಗೆ ಮಾತನ್ನ ಕೊಡ್ತೀವಿ. ಮಂಡ್ಯ ಬದಲಾವಣೆ ಮಾಡಬೇಕು ಅಂತೇಳಿ ನಾನು ಗೆದ್ದಿದ ತಕ್ಷಣ ಗುರುಗಳು ನನಗೆ ಕಿವಿ ಹಿಡಿದು ಹೇಳಿದ ಮಾತು, ಇಡೀ ಮಂಡ್ಯ ನಗರಕ್ಕೆ ಬರ್ತಾ ಇರೋದಲ್ಲ ಆರ್ಡರ್ ಆಗಿರೋ 100 ಕೋಟಿ ರೂಪಾಯಿಯನ್ನ ತಂದಿದ್ದೀವಿ. ಇನ್ನು 1 ವರ್ಷದಲ್ಲಿ ಮಂಡ್ಯ ನಗರ, ಈಗ ನೀವೇನು ನೋಡ್ತಾ ಇದ್ದೀರಾ, ಆ ರೀತಿ ಸರ್ಕಲ್ ಇರಲ್ಲ, ಆ ರೀತಿ ರಸ್ತೆ ಇರಲ್ಲ. ಇಡೀ ಮಂಡ್ಯ ನಗರವನ್ನ 100 ಕೋಟಿ ರೂಪಾಯಲ್ಲಿ ಎಲ್ಲ ಟೆಂಡರ್ ಹಂತದಲ್ಲಿದೆ ಅಭಿವೃದ್ಧಿ ಮಾಡಿ ಗುರುಗಳು ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅದನ್ನ ಮಾಡ್ತೀವಿ. ಕೊಮ್ಮೆರಳ್ಳಿಗೆ ಹೋಗೋ ಮಠಕ್ಕೆ ಹೋಗೋ ರಸ್ತೆಯನ್ನ ಈಗ ಆಲ್ರೆಡಿ PWDಯಿಂದ ಅಭಿವೃದ್ಧಿ ಮಾಡ್ತಾ ಇದೀವಿ. ಗುರುಗಳು ಹೇಳಿದ್ದಾರೆ ನಾಗಮಂಗಲ ರೋಡಿಂದ ಕೊಮ್ಮೆರಳ್ಳಿ ಊರೊಳಗಡೆಯಿಂದನೂ ಅಭಿವೃದ್ಧಿ ಆಗ್ಬೇಕಂತ ಅದಕ್ಕೂ ಪ್ರಸ್ತಾವನೆಯನ್ನ ಕೊಟ್ಟಿದ್ದೀವಿ. ಅದನ್ನು ಅಭಿವೃದ್ಧಿಯನ್ನ ಮಾಡ್ತೀವಿ. ಅದೇ ರೀತಿ ಕೊಮ್ಮೆರಳ್ಳಿ ಬೆಟ್ಟದಲ್ಲಿರುವಂತ ನರಸಿಂಹಸ್ವಾಮಿ ಬೆಟ್ಟವನ್ನ 50 ಕೋಟಿ ರೂಪಾಯಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಮಾಡುವಂತ ಪ್ರಸ್ತಾವನೆಯನ್ನ ಸರ್ಕಾರದ ಮಟ್ಟದಲ್ಲಿ ಇಟ್ಟಿದ್ದೀವಿ. ಅದಕ್ಕೆ ಅಪ್ರೂವಲ್ ತಗೊಂಡು ಆ ಬೆಟ್ಟದ ನರಸಿಂಹಸ್ವಾಮಿ ಬೆಟ್ಟವನ್ನ ಬಹಳ ಅದ್ಭುತವಾಗಿ ಅಭಿವೃದ್ಧಿಯನ್ನ ಮಾಡ್ತೀವಿ. ಇದೇ 2ನೇ ತಾರೀಕು 3ನೇ ತಾರೀಕು ಮಂಡ್ಯದ ಬೂತ್ನೂರ್ನಲ್ಲಿ ಅನಂತ ಪದ್ಮನಾಭ ಮತ್ತು ಕಾಶಿ ವಿಶ್ವನಾಥನ 1 ವರ್ಷದ ಅಳಿಯದಾದ ಚೋಳರ ಕಾಲದ ದೇವಸ್ಥಾನ ಇದೆ. ಅದಕ್ಕೆ ಈ ಬಾರಿ ಸರ್ಕಾರದಿಂದ ಬೂತ್ನೂರು ಉತ್ಸವವನ್ನ ಇದೇ 2ನೇ ತಾರೀಕು 3ನೇ ತಾರೀಕು ಆಚರಣೆ ಮಾಡ್ತಾ ಇದೀವಿ.
ನಾವು ಇದನ್ನು ಗುರುಗಳಿಗೆ ಹೋಗಿ ನಾವು ಕರೆಯಲಿದ್ದೀವಿ. ಶುಗರ್ ಫ್ಯಾಕ್ಟ್ರಿ ಅಂದರೆ ನಮಗೆ ಮಂಡ್ಯದ ರಾಮ ಮಂದಿರ. ಇದು ನಮ್ಮ ರೈತರ ಬದುಕು, ನಮ್ಮ ರೈತರ ಜೀವನ, ಇದೇ ನಮ್ಮ ಅಸ್ಮಿತೆ ಅಂತ. 1929 ಮಹಾರಾಜರು ಮಂಡ್ಯ ಅಖಂಡ ಮೈಸೂರು ರಾಜ್ಯ ಜಿಲ್ಲೆ ಆಗಿದ್ದಾಗ ಮೈಸೂರು ಮಹಾರಾಜರು ಶುಗರ್ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಿದರು. ಈಗ ನಮ್ಮ ಸರ್ಕಾರ ಈ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿಗಳಲ್ಲಿ ಹೊಸ ಸಕ್ಕರೆ ಕಾರ್ಖಾನೆಯನ್ನು ನಮ್ಮ ರೈತರಿಗೋಸ್ಕರ ನಿರ್ಮಾಣ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಋಣ ಆ ಸಕ್ಕರೆ ಕಾರ್ಖಾನೆ ಮೇಲೆ ಇರಬೇಕು. ಪ್ರತಿಯೊಬ್ಬ ರೈತನ ಮನೆಯ ಹೊಲದಿಂದ ಒಂದು ಇಡೀ ಮಣ್ಣನ್ನು ಕೊಡಿ, ನಾವೆಲ್ಲ ಬರ್ತೀವಿ. ಆ ಮಣ್ಣಿನಿಂದಲೇ ಶುಗರ್ ಫ್ಯಾಕ್ಟ್ರಿಯನ್ನು ಮಂಡ್ಯದಲ್ಲಿ ಕಟ್ತೀವಿ. ಇದು ನಮ್ಮ ಶುಗರ್ ಫ್ಯಾಕ್ಟ್ರಿ, ನಮ್ಮ ರೈತರ ಶುಗರ್ ಫ್ಯಾಕ್ಟ್ರಿ, ಮಂಡ್ಯದ ಜನರ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿ ನಮ್ಮ ಡಾಕ್ಟ್ರಿಗೆ ಮತ್ತು ಅವರ ದಂಪತಿಗಳಿಗೆ ಇವತ್ತು ಒಂದು ಮಂಡ್ಯದ ಒಕ್ಕಲಿಗರ ಸೇವಾ ಟ್ರಸ್ಟಿಂದ ಸನ್ಮಾನ ಮಾಡಿದರೆ ಇದು ಬಹಳ ಒಳ್ಳೆಯ ಒಂದು ಅದ್ಭುತವಾದ ಸನ್ಮಾನ. ಯಾಕಂದರೆ 15-20 ವರ್ಷಗಳಿಂದ ಜಯದೇವ ಎನ್ನುವ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಬಡವರಿಗೂ ಚಿಕಿತ್ಸೆಯನ್ನು ಹೃದಯ ರೋಗಕ್ಕೆ ಕೊಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ರು. ಅಂತಹ ಮಹಾನುಭಾವರಿಗೆ ನೀವು ಸನ್ಮಾನ ಮಾಡಿದಿರಿ, ನಿಮಗೆಲ್ಲರಿಗೂ ಕೃತಜ್ಞತೆಗಳು. ನಮ್ಮ ಅನಸೂಯ ಮೇಡಮ್ ಅವರು ಪತಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರು ಹಗಲಿರಳು ದುಡಿದು ಮಂಜುನಾಥ್ ಅವರ ಸಾಧನೆಯಲ್ಲಿ ಅವರು ಕೂಡ ನೋಡಿ ಮಹಿಳೆಯರ ಮಗಳು ಹೆಂಗೆ ಜನ ಕ್ಲಾಪ್ಸ್ ಕೊಡಿಸ್ತಾರೆ. ಮಹಿಳಾ ಸಬಲೀಕರಣ ಅಂದರೆ ಇದೆ. ಅವ್ರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರು ಅವ್ರ ಜೊತೆ ಇದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಾ ಒಕ್ಕಲಿಗರ ಸೇವಾ ಟ್ರಸ್ಟಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.